ಮನೆ ಮಂದಿಯಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಕ್ಷೇತ್ರ ಬಬಲೇಶ್ವರ ಇದು ಎಂ ಬಿ ಪಾಟೀಲ್ ಕಾಂಗ್ರೆಸ್ನ ಹಿರಿಯ ನಾಯಕ ಎಂಬಿ ಪಾಟೀಲ್ ಅವರ ಕ್ಷೇತ್ರ ಕಾಂಗ್ರೆಸ್ನಿಂದ ಎಂ ಬಿ ಪಾಟೀಲ್ ಬಿಜೆಪಿಯಿಂದ ವಿಜಯಗೌಡ ಪಾಟೀಲ್ ಹಾಗೇನೆ ನಿಂದ ಬಸವರಾಜ್ ಹೊನವಾಡ ಎಂಬಿ ಪಾಟೀಲ್ ಎಂಬಿ ಪಾಟೀಲ್ ಲಿಂಗಾಯತ ಸಮುದ ದೊಡ್ಡ ನಾಯಕ ಸಿಎಂ ಇವೆಲ್ಲ ಹೇಳ್ತಾವ್ರೆ ನೆಕ್ಸ್ಟ್ ಆದ್ರೆ ಎಂ ಬಿ ಪಾಟೀಲ್ ಗೆಲ್ಲಬಹುದಾ ಹೌದು ಎರಡನೇದು ಎಂಬಿ ಪಾಟೀಲ್ ಲೈಕ್ ಎಸ್ ಆರ್ ಪಾಟೀಲ್ ಟೈಪ್ ದೊಡ್ಡ ಸಮುದಾಯದ ನಾಯಕ ಅಲ್ಲ ಅಂದ್ರೆ ಉಪ ಪಂಗಡದಲ್ಲಿ ಬಂದಾಗ ಸಣ್ಣ ಸಮುದಾಯ ಬರ್ತಕ್ಕಂಥ ಸೊ ಹೀಗಾಗಿ ಎಂ ಬಿ ಪಾಟೀಲ್ ಈಗ ಫೈಟರ್ ಯಾರೋ ಸೌದಿ ಬೇರೆ ಬಂದ್ಬಿಟ್ಟವ್ರೆ ಶೆಟ್ಟರ್ ಬೇರೆ ಈಗ ಲಿಂಗಾಯತ ನಾಯಕರ ಸಂಖ್ಯೆ ಜಾಸ್ತಿ ನೋಡಬೇಕು ಬಟ್ ಈ ಕ್ಷೇತ್ರದ ಬಬಲೇಶ್ವರದಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ಕುರುಬ ಸಮುದಾಯದ ಬಸವರಾಜ್ ಒನ್ವಾಡ ಕಾಂಗ್ರೆಸ್ ಬುಟ್ಟಿ ಕೈ ಹಾಕಿದ್ದಾರೆ ಎಂ ಬಿ ಪಾಟೀಲ್ ಬುಟ್ಟಿ ಕೈ ಹಾಕಿದ್ದಾರೆ ಅವರು ಅವರದೇ ಆದಂತ ಅಭ್ರ ಮಾಡ್ತಾ ಇದಾರೆ ವಿಜೇಗೌಡ ಪಾಟೀಲ್ ಎಂ ಬಿ ಪಾಟೀಲ್ ಬಸವರಾಜ್ ಒನ್ವಾಡ ತ್ರಿಕೋನ ಸ್ಪರ್ಧೆ ಇದೆ ಯಾರು ಬೇಕಾದ್ರೂ ವಿಧಾನಸೌಧ ಮೆಟ್ಲತ್ಬಹುದು ಅಂತ ಲೆಕ್ಕಾಚಾರ ಇದೆ ಎಂ ಬಿ ಪಾಟೀಲ್ ನಾನ್ ಗೆದ್ದೇ ಗೆಲ್ತೀನಿ ಅಂತ ಹೇಳಬಹುದೇನೋ ಆದ್ರೆ ತೀರ್ಮಾನ ಮಾಡೋದ್ ಮಾತ್ರ ಬ ಬಬಲೇಶ್ವರ ಜನ ಸೊ ಇದು ಕೂಡ ರಿಸಲ್ಟ್ ವರ್ಗೆ ಕಾಯಬೇಕಾದಂತಹ ಸನ್ನಿವೇಶ ಇದೆ ಗೌಡ ಪಾಟೀಲ್ ಕಳೆದ ಬಾರಿ ಅಷ್ಟು ವೀಕ್ ಅಲ್ಲ ಇವರು ಈ ಶಿವಾನಂದ ಪಾಟೀಲ್ ಬ್ರದರ್ ಇವರು ಪಕ್ಕದ ಬಸವನ ಬಾಗೇವಾಡಿ ಕ್ಷೇತ್ರದ ಶಾಸಕರೇನಿದ್ದಾರೆ ಕಾಂಗ್ರೆಸ್ ಅವ್ರ ಬ್ರದರ್ ಇವರು ಬಿಜೆಪಿಯಲ್ಲಿ ಅವರು ಈ ಕ್ಷೇತ್ರಕ್ಕೆ ಬರಬೇಕು ಅಂತಿದ್ರು ನಾನು ಕಾಂಗ್ರೆಸ್ ನಿಲ್ಬೇಕು ಅಂತಿದ್ದೀನಿ ಅಂತ ಬಾಂಬ್ ಬಿಡ್ತಾ ಇದ್ರು ಮಾತಲ್ಲಿ ಬಟ್ ಬಂದಿಲ್ಲ ಸಮಥಿಂಗ್ ವ್ಯತ್ಯಾಸಗಳಾಗಬಹುದು ಬಬಲೇಶ್ವರದಲ್ಲಿ